ಈಗಾಗಲೇ ರಾಹುಲ್ ಗಾಂಧೀಜಿಯವರು ಸ್ಪಷ್ಟವಾಗಿ ತನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅವರು ಹೇಳಿದ್ದು ಕಾಂಗ್ರೆಸ್ ಪಕ್ಷ ಏನು ವಾಗ್ದಾನ ಮಾಡ್ತದೋ ಏನು ನುಡಿತದೋ ನುಡದಂಗೆ ನಡೀತಕ್ಕಂಥ ಸರ್ಕಾರ ಅನ್ನತಕ್ಕಂಥ ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ನಾನು ಕೂಡ ಆ ಮಾತನ್ನು ಪುನಃ ಹೇಳ್ತೇನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ರು ಆ 5 ಗ್ಯಾರಂಟಿಯಲ್ಲಿ ಈಗಾಗಲೇ 4 ಗ್ಯಾರಂಟಿಯನ್ನು ಚಾಲ್ತಿಯಲ್ಲಿ ಬಂದಿವೆ ಇನ್ನು 1 ಗ್ಯಾರಂಟಿ ಮಾತ್ರ ಉಳಿದವೆ ಬಹುಶಃ ಅದು ಕೆಲವೇ ದಿವಸದಲ್ಲಿ ಈ ಗ್ಯಾರಂಟಿಯನ್ನು ಅವರು ಅನುಷ್ಠಾನದಲ್ಲಿ ತರ್ತಾರೆ ಇಂಥ ಬೃಹತ್ವಾದಂಥ ಗ್ಯಾರಂಟಿಗಳು ದೇಶದಲ್ಲಿ ಯಾವ ಸರ್ಕಾರ ಕೂಡ ಕೊಟ್ಟಿಲ್ಲ ನಾನು ಅನೇಕ ಕಡೆ ಹೋಗಿದ್ದೇನೆ ಆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನನ್ನನ್ನು ಕೇಳ್ತಾರೆ ಸರ್ ನಮಗೆ ಕರ್ನಾಟಕದಲ್ಲಿ ಆದಂಥ ರೀತಿಯಲ್ಲಿ ಅಥವಾ ಅವರು ಹೇಳಿದಂಥ ರೀತಿಯಲ್ಲಿ ನಾವು ಕೂಡ ಮಾಡಬೇಕು ಅದಕ್ಕಾಗಿ ಹೊಸ ಅಲ್ಲಿನ ಏನೇ ಯೋಜನೆ ಇದ್ರೂ ಕೂಡ ನಮಗೆ ಕೊಡಿಸಿ ಮತ್ತು ಆ ಗ್ಯಾರಂಟಿಗಳ ಪ್ರಕಾರನೇ ನಾವು ಕೂಡ ಕೆಲವು ಅನೇಕ ಗ್ಯಾರಂಟಿಗಳನ್ನು ಇಲ್ಲಿ ವಾಗ್ದಾನ ಮಾಡ್ತೇವೆ ಅಂಥೇಳಿ ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಇಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದೆ ಅದು ಇಡೀ ಭಾರತ ದೇಶದಲ್ಲೇ ಎಲ್ಲರೂ ಇವತ್ತು ಒಪ್ಪತಕ್ಕಂಥದ್ದಾಗಿದೆ ಆದರೆ ಈ ಗ್ಯಾರಂಟಿ ನಾವು ಕೊಡುವಾಗ ಚುನಾವಣೆಯಲ್ಲಿ ಇದನ್ನು ಹೇಳುವಾಗ ಮೋದಿ ಅವರು ಶಾ ಅವರು ಹೇಳ್ತಿದ್ರು ಏ ಸಬ್ ಬೋಗಸ್ ಹೈ ಏ ನೈ ಕರ್ ಸಕ್ತೆ ಇಸ್ಸೆ ದೇಶ ಬರ್ಬಾದ್ ಹೋತಾ ಹೈ ಈ ಮಾತನ್ನ ಹೇಳಿದ್ದು ನೀವು ಕೇಳಿರಬಹುದು ರಾಷ್ಟ್ರದ ಎಕಾನಮಿ ಹಾಳಾಗ್ತದೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತದೆ ಅದಕ್ಕಾಗಿ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಮೋದಿಯವರು ಹೇಳಿದ್ರು ಆದರೆ ಬಹುಶಃ ಮೋದಿಯವರು ಇವತ್ತೇನಾದರೂ ಟಿವಿಯಲ್ಲಿ ನೋಡಿದ್ರೆ ಅಥವಾ ಅವ್ರ ಇಂಟೆಲಿಜೆನ್ಸ್ದವರು ಅವರಿಗೆ ಈ ಮಾಹಿತಿಯನ್ನು ಕೊಟ್ಟರೆ ಇವತ್ತು ಅವ್ರ ಕಣ್ಣು ತೆರೆದು ನೋಡ್ಬೋದು ಅರೆ ಇದೂ ಪಾಸಿಬಲ್ ಇದೆನಾ ಇದು ಶಕ್ಕಿದೆನಾ ಕರ್ನಾಟಕದವ್ರು ಮಾಡಿದ್ದನ್ನ ನಾವು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಒಪ್ಪಬೇಕು ಅಂಥೇಳಿ ಅವರೂ ಕೂಡ ತಿಳ್ಕೊಳ್ಬಹುದು ಆದರೆ ಅವರಿಗೆ ಬೇರೆಯವರು ಮಾಡಿದ ಕೆಲಸವನ್ನು ಅವರು ಎಂದೂ ಒಪ್ಪೋದಿಲ್ಲ ನಾನೇನು ಮಾಡ್ತೀನಿ ಅದೇ ಸರಿ ಅಂಥೇಳಿ ಹೇಳ್ತಕ್ಕಂಥ ಅವರ ಪ್ರವೃತ್ತಿ ಇದೆ ಮತ್ತು ಯಾವಾಗಲೂ ಅವರು ಒಂದು ಮಾತನ್ನು ಹೇಳ್ತಾರೆ ಏನು 53 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ದೇಶಕ್ಕಾಗಿ ನಾವು ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ರೋಡ್ ಮಾಡಿದ್ದೇವೆ ಏರ್ಪೋರ್ಟ್ ಕೆಲವು ಮಾಡಿದ್ದೇವೆ ಇಂಥ ಮಾತು ಹೇಳ್ತಾರೆ ಆ ಏರ್ಪೋರ್ಟ್ ಮಾಡಿದ್ದು ನಾವೇ ಪೋರ್ಟ್ ಮಾಡಿದ್ದು ನಾವೇ ಅನೇಕ ಸಂಸ್ಥೆಗಳು ಕಟ್ಟಿದ್ದೇ ನಾವು ಇವರೇನಿಲ್ಲ ಬರೇ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹಳೆಯದು ಏನಾದರೂ ಹುಡುಕ್ತಾರೆ ಈಗ ನಾವೇನು ಮಾಡ್ತೇವೆ ಅದರಲ್ಲೇ ಹುಡುಕಿ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಿ
ಅದರ ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಈ ನಮ್ಮ ಶಾ ಅವರು ಕೂಡ ಮೊನ್ನೆ ಛತ್ತೀಸ್ಗಢದಲ್ಲಿ ಮಧ್ಯಪ್ರದೇಶದಲ್ಲಿ ಅವರು ಒಂದು ಮಾತು ಹೇಳಿದ್ರು. 53 ವರ್ಷದ್ದು ಕಾಂಗ್ರೆಸ್ದವರು ರಿಪೋರ್ಟ್ ಕಾರ್ಡ್ ಕೊಡಬೇಕು, ದೇಶಕ್ಕಾಗಿ ಏನು ಮಾಡಿದ್ದಾರೆ ಅನ್ನೋದು ಹೇಳಬೇಕು. ಆದರೆ ಅವರು ಏನು ಮಾಡಿಲ್ಲ, ನಮ್ಮ ರಿಪೋರ್ಟ್ ಕಾರ್ಡ್ ಕೊಡ್ತೇವೆ ಅಂತ ಹೇಳಿ ತಮ್ಮದು ಕೆಲವು ವಿಚಾರಗಳನ್ನು ಅಲ್ಲಿ ಹೇಳಿದರು. ಬಟ್ ನನ್ನ ಹತ್ರ ರಿಪೋರ್ಟ್ ಕಾರ್ಡ್ ಇದೆ, ದೇಶಕ್ಕಾಗಿ ನಾವು ಏನು ಮಾಡಿದ್ದೇವೆ ಅನ್ನತಕ್ಕಂಥ ರಿಪೋರ್ಟ್ ಕಾರ್ಡ್ ನಾನು ಕೊಡ್ತೇನೆ. ನೆಹರೂಜಿ ಏನು ಮಾಡಿದ್ರು, ವಲ್ಲಭಭಾಯ್ ಪಟೇಲ್ ಏನು ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಮಾಡಿದ್ರು, ನಮ್ಮ ಇಂದಿರಾ ಗಾಂಧೀಜಿ ಅವರು ಏನು ಮಾಡಿದ್ರು, ರಾಜೀವ್ ಗಾಂಧಿ ಏನು ಮಾಡಿದ್ರು, ಸೋನಿಯಾ ಗಾಂಧಿ ಅವರು ಯಾವ ರೀತಿಯಾಗಿ ಬಡವರ ಹೊಟ್ಟೆಯನ್ನು ತುಂಬಿಸೋಕ್ಕೆ ಮತ್ತು ಅವರಿಗೆ ಕೈಗೆ ಕೆಲಸ ಕೊಡೋಕ್ಕೆ ಏನೇನು ಕೆಲಸಗಳನ್ನು ಮಾಡಿದಾರೋ ಅದರ ಪೂರ್ತಿ ಪಟ್ಟಿ ನಮ್ಮಲ್ಲಿದೆ. ಅವ್ರ ಬಳಿ ಏನು ಅಂಥದ್ದು ಹೇಳಕ್ಕೆ ಹೇಳ್ಕೊಳ್ತಕ್ಕಂಥದ್ದಿಲ್ಲ, ಬರೇ ಟೀಕೆ ಮಾಡ್ತಕ್ಕಂಥದ್ದು. ನಾನು ನಿಮಗೊಂದು 4-5-6 ಉದಾಹರಣೆ ಕೊಡ್ತೀನಿ. ಹಿಂದೆ 47-2004 ವರೆಗೆ ನಮ್ಮ ದೇಶದಲ್ಲಿ ಅಕ್ಷರ ಕಲಿತಂಥವರು 18% ಜನ ಇದ್ರು, ಕೇವಲ 18% ಜನ. ಆದರೆ 13-14 74% ವರೆಗೆ ಬಂತು. ಅಂದರೆ 74% ಜನರಿಗೆ ಶಿಕ್ಷಿತರಾಗಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಮತ್ತು ನಮಗೆ ಕೇಳ್ತಾರೆ ನೀವೇನು ಮಾಡಿರಿ, 18% ಇದ್ದಿದ್ದನ್ನು 74%ಗೆ ತಂದಿದ್ದೇವೆ, ಇದು ಕೆಲಸ ಅಲ್ಲ. ಅದೇ ರೀತಿಯಾಗಿ ಮೊದಲೇ ಪ್ರತಿಯೊಂದು ಮನುಷ್ಯನ ಆಯುಷು ಆವರೇಜ್ ಲೈಫ್ ಅಂತಾರಲ್ಲ, ಬದುಕು ಎಷ್ಟಿತ್ತು, 32 ವರ್ಷ. ಆವರೇಜ್ ಲೈಫ್ 32 ವರ್ಷ, ಇವತ್ತು 71. 13-14 ವರೆಗೆ ನಾವು ತಂದಿದ್ದು, ನಾವು ಎಲ್ಲ ಜನರಿಗೆ ಬದುಕಿಸಿದ್ದು 71 ವರ್ಷ ಆವರೇಜ್. ಈ ಕೆಲಸ ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಬರ ಓದಕ್ಕೆ ಬರ್ತಕ್ಕಂಥವರು ಕೇವಲ 7% ಜನ ಇದ್ರು. ಆದರೆ ಇವತ್ತು ನಮ್ಮ ಕಾಲದ 13-14 65% ಜನರಿಗೆ, ಮಹಿಳೆಯರಿಗೆ ನಾವು ಶಿಕ್ಷೆ ಕೊಟ್ಟೆವು. ಇವರು ಮತ್ತೆ ನಮಗೆ ಏನು ಮಾಡಿರಿ, ಇದೆಲ್ಲ ಮಾಡಿದ್ದಲ್ಲ, ನಿಮಗೆ ವಿದ್ಯಾವಂತರು ಮಾಡಿದ್ದೇವೆ, ನಿಮ್ಮ ಆರೋಗ್ಯ ಕಾಪಾಡ್ದೇವೆ ಮತ್ತು ಜನರಿಗೆ ಮುಂದೋಗಕ್ಕೆ ಅವಕಾಶ ಮಾಡಿಕೊಟ್ಟೇವೆ. SC ST ಮೈನಾರಿಟೀಸ್ ಇವ್ರ ಶಿಕ್ಷಣ ಅತ್ಯಂತ ಕಡಿಮೆ ಇತ್ತು, 7% 8% ಇತ್ತು. ಇವತ್ತು 66% 59% ಮತ್ತು ಮೈನಾರಿಟಿದಲ್ಲಿ ಕೂಡ 59% ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಈ ಕೆಲಸ ಇವರೇನಾದರೂ ಮಾಡಿದಾರ? ಗುಜರಾತ್ಗೆ ಹೋಲಿಸ್ಕೊಳ್ಳಿ, ಬೇರೆ ಕಡೆ ಹೋಗಬೇಕಾಗಿಲ್ಲ. ಗುಜರಾತ್ನಲ್ಲಿ ಪ್ರತಿ ಇವತ್ತು 1,000 ಮಕ್ಕಳು ಹುಟ್ಟಿದರೆ ಅದರಲ್ಲಿ ಸುಮಾರು 40-45 ಜನ ಅಲ್ಲಿ ಸಾಯ್ತಾರೆ. ಆದರೆ ಇಡೀ ದೇಶದಲ್ಲಿ ಆವರೇಜ್ ಎಷ್ಟಿದೆ ಅಂದರೆ 30. ಅಂದರೆ ನೀವೇ ಲೆಕ್ಕ ಹಾಕಿ, ಕರ್ನಾಟಕ ಎಷ್ಟು ಮುಂದಿದೆ, ಬೇರೆ ರಾಜ್ಯಗಳು ಎಷ್ಟು ಮುಂದಿವೆ, ಗುಜರಾತ್ ಎಷ್ಟು ಮುಂದಿದೆ ಅನ್ನತಕ್ಕಂಥದ್ದು ಇದರಿಂದ ನೀವು ತಿಳ್ಕೊಳ್ಬೇಕು. ಅವರು ಇಂಥವ್ರು ಬಂದು ನಮಗೆಲ್ಲ ಕಡೆ ಹೇಳ್ತಾರೆ ಕಾಂಗ್ರೆಸ್ ಏನು ಮಾಡಿದೆ, ಕಾಂಗ್ರೆಸ್ಸು ಈ
53 ವರ್ಷದಲ್ಲಿ ಏನೂ ಮಾಡಿಲ್ಲ ಅನ್ನತಕ್ಕಂತದನ್ನ ಅವರು ಹೇಳಿದರು. ಇನ್ನೊಂದು ನಿಮ್ಮ ಮುಂದೆ ನಾನು ವಿಷಯನ ಇಡುತ್ತೇನೆ. ನೋಡಿ, ನಮ್ಮ ದೇಶದಲ್ಲಿ ಪ್ರೈಮರಿ ಸ್ಕೂಲ್ಸ್ 47ಕ್ಕಿಂತ ಹಿಂದೆ ಕೇವಲ 2 ಲಕ್ಷ ಇದ್ದವು. ಇವತ್ತು ಪ್ರೈಮರಿ ಸ್ಕೂಲ್ 8 ಲಕ್ಷ ಇವೆ. ಅಂದ್ರೆ ಇದು ಪ್ರಗತಿ ಅಲ್ಲ. ನರೇಗಾ ನಾವು ತಂದಿದ್ದು ಜನರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ, ಅದನ್ನ ಪ್ರಗತಿಪರವಾದಂತ ವಿಚಾರ ಅಲ್ಲ. ಜನರಿಗೆ ಬದುಕಕ್ಕೆ ಹೊಟ್ಟಿಗೆ ಅನ್ನ ಕೊಡಬೇಕು ಅಂತಕ್ಕಂತ ಸ್ಕೀಮ್ ಅನ್ನ ಸೋನಿಯಾ ಗಾಂಧಿ ಅವರು ವಿಶೇಷವಾಗಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಅವರು ಮಾಡಿದ್ರು. ಮುಂದೆ ಬರೆದು ನಮ್ಮ ಸರ್ಕಾರ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಸುಮಾರು 10 ಕೆಜಿ ಮತ್ತೆ ಅದಕ್ಕೆ ಫ್ರೀ ಮಾಡಿದ್ರು. ಅಂದ್ರೆ ಒಟ್ಟಾರೆ 40 ಕೆಜಿ ಇವತ್ತು ನಮ್ಮಿಂದ ಕುಕ್ಕಟ್ಟೆ ಆಗಿ ಸಿಗ್ತಾ ಇದೆ. ಇದು ಬಡವರಿಗಾಗಿ ನಾವು ಮಾಡ್ತೇವೆ, ಅವರು ದೊಡ್ಡ ದೊಡ್ಡ ಶ್ರೀಮಂತರಿಗಾಗಿ. ಅವ ಅದಾನಿನೇ ಇರ್ಬೋದು, ಅಂಬಾನಿ ಇರ್ಬೋದು, ಇನ್ನ ಅನೇಕ ಜನ ಶ್ರೀಮಂತರು ಯಾರು ಈ ದೇಶದಲ್ಲಿ ಬ್ಯಾಂಕಿನಿಂದ ದುಡ್ಡು ತಗೊಂಡು ಹೊರದೇಶಕ್ಕೆ ಓಡ್ ಹೋಗಿದ್ದಾರೆ. ಅವ ನೀರವ್ ಮೋದಿನೇ ಇರ್ಬೋದು ಅಥವಾ ಇನ್ಯಾರೋ ಮೋದಿ ಇರ್ಬೋದು. ಯಾಕಂದ್ರೆ ಈ ಮೋದಿ ಅಂತ ಹೆಸರು ತಗೊಂಡ್ರೆ ಅವ್ರು ಹೋಗಿ ಕೇಸ್ ಹಾಕ್ಬಿಡ್ತಾರೆ. ಮೋದಿ ಅನ್ನೋರು ನಮ್ಮಲ್ಲಿ ಬಹಳ ಜನ ಇರ, ಲಿಂಗಾಯತರಲ್ಲಿ ಮೋದಿ ಅಂತಿದ್ದಾರೆ. ನಮ್ಮ ಗುಲ್ಬರ್ಗಾದಲ್ಲಿ ಲಿಂಗಾಯತರಲ್ಲಿ ಅವರು ಮೋದಿ ಅಂತ ಅಡ್ಡೆಸರು ಹೇಳಿದ್ದಕ್ಕಾಗಿ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿ ಗುಜರಾತ್ ಕೋರ್ಟ್ದಲ್ಲಿ ಅವರಿಗೆ ಡಿಸ್ಕ್ವಾಲಿಫೈ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ಅದನ್ನ ಸ್ಟೇ ಕೊಟ್ಟು ಇವತ್ತಿನ ದಿವಸ ಅವರು ಇಷ್ಟೆಲ್ಲ ಆದರೂ ಕೂಡ ರಾಹುಲ್ ಗಾಂಧಿ ಎಂದು ಕೂಡ ಹೆದರಲಿಲ್ಲ, ಯಾರಿಗೂ ಹೆದರದು ಇಲ್ಲ. ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ 4,000 ಕಿಲೋಮೀಟರ್ ಕಾಲ್ನಡಿಗೆ ನಡೆದು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಇದು ಯಾರಾದರೂ ಬೇರೆಯವರು ಮಾಡಿದಾರ ಹೇಳಿ, ಯಾವ ಪಾರ್ಟಿ ಅವರು ಮಾಡಿದಾರ? ಬರೇ ಕಾಂಗ್ರೆಸ್ಗೆ ಬೈಯೋದು. ಎಷ್ಟು ಸಲ ಬೈತೀರಪ್ಪ ಕಾಂಗ್ರೆಸ್ಗೆ? ಎಷ್ಟು ದಿವಸ ಹೀಗೆ ಬೈತೀರಿ? ನೀವೇನಾದರೂ ಒಳ್ಳೆ ಕೆಲಸ ಮಾಡಿ ತೋರಿಸ್ರಿ. ನನ್ನ ಹತ್ರ ಬಹಳ ಒಂದು ದೊಡ್ಡ ಪಟ್ಟಿನೇ ಇದೆ, ನಾವೇನೇನು ಮಾಡಿದ್ದೇವೆ ಇಂದ ಈಗೇನು ಮಾಡಬೇಕು ಅನ್ನತಕ್ಕಂಥದ್ದಿದೆ. ಆದರೆ ಸಮಯದ ಅಭಾವದಿಂದ ನಾನು ಅದನ್ನು ಎಲ್ಲ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರಿಗೆ ಕೆಲವು ಸಲ ಪಾರ್ಲಿಮೆಂಟ್ನಾಗೂ ನಾವು ಹೇಳಿದ್ದೇವೆ. ನಾವು ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಜವಹರ್ಲಾಲ್ ನೆಹರು ಅವ್ರ ಕೈಯಲ್ಲಿ ಅಧಿಕಾರ ಬರದೇ ಹೋಗಿದ್ರೆ ಈ ದೇಶ ಒಕ್ಕಟ್ಟಾಗಿರ್ತಿರ್ಲಿಲ್ಲ. ವಲ್ಲಭಭಾಯ್ ಪಟೇಲ್ರು, ಜವಹರ್ಲಾಲ್ ನೆಹರೂಜಿ ಅವರು 562 ಸಣ್ಣ ಪುಟ್ಟ ರಾಜರಿಗೆ ಒಂದುಗೂಡಿಸಿ ಅದು ದೇಶ ಒಕ್ಕಟ್ಟು ಮಾಡ್ತಕ್ಕಂಥದ್ದು ಮಾಡಿದ್ರು, ವಿಶಾಲವಾದಂಥ ಭಾರತ ಮಾಡ್ತಕ್ಕಂಥದ್ದು ಮಾಡಿದ್ರು. ಆದರೆ ಮತ್ತು ಅವರು ನಮಗೆ ಕೇಳ್ತಾರೆ, ನೀವೇನು ಮಾಡಿರಿ? ಅರೆ, ಈ ಜನರಿಗೆಲ್ಲ ಒಗ್ಗೂಡಿಸಿ ಇಷ್ಟು ದೊಡ್ಡ ದೇಶ ಮಾಡಿದ್ದೇವೆ. ಯಾ ಸಂವಿಧಾನ, ಈ ದೇಶದಿಂದ ಸಂವಿಧಾನ ಮಾಯ ಆದರೆ ನಾವೆಲ್ಲರೂ ಕೂಡ ಸತ್ತ ಹಾಗೆ. ಯಾಕಂದ್ರೆ ನಿಮಗೇನೂ ಅಧಿಕಾರ ಇರೋದಿಲ್ಲ. 47ರ ಹಿಂದೆ ನೀವು ಹೇಗಿದ್ರಿ ಅದೇ ಸ್ಥಿತಿ ನಿಮಗೆ ಬರ್ತದೆ. ನಾನು ಒಂದು ನಿಮಗೆ ಮಾತು ಹೇಳ್ತೀನಿ, ಬಡವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, SC ST ದವರಿಗೆ ಏನಾದರೂ ಇವತ್ತು ನಿಮಗೆ ಬದುಕು ನಿಮ್ಮದು ಹಸನಾಗ್ತಾ ಇದೆ ಅಂದರೆ ಅದು ದೇಶದ ಸಂವಿಧಾನದಿಂದ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಇದು ತಿಳ್ಕೊಳ್ಳಿ, ಸಂವಿಧಾನವನ್ನು ಕಳ್ಕೊಳ್ಬೇಡಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹೋರಾಟ ಮಾಡಲೇಬೇಕು.
ನಾವಂತೂ ಮಾಡ್ತಾ ಇದ್ದೇವೆ, ರಾಹುಲ್ ಗಾಂಧೀಜಿ ಅವರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧೀಜಿ ಅವರು ಈ ವಯಸ್ಸಿಗೂ ಮಾಡ್ತಾ ಇದ್ದಾರೆ. ಇದನ್ನ ಸಂವಿಧಾನ ಉಳಿಸತಕ್ಕಂತ ಕೆಲಸ ನೀವು ಮಾಡದೆ ಹೋದ್ರೆ, ಪ್ರಜಾಪ್ರಭುತ್ವ ಉಳಿಸತಕ್ಕಂತ ಕೆಲಸ ನೀವು ಮಾಡದೆ ಹೋದ್ರೆ, ಖಂಡಿತವಾಗಿ ಮುಂದಿನ ಪೀಳಿಗೆಗಳಿಗೆ ನೀವು ಗುಲಾಮರಾಗಿ ಮಾಡ್ತೀರಿ ಅನ್ನತಕ್ಕಂತ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದೆಲ್ಲ ನಮ್ಮ ಕೊಡುಗೆ. ಇದು ನಾನು ಮಾಡಿದಕ್ಕಾಗಿ ಕೆಲವು ಜನ ಪ್ರಧಾನಿ ಆಗಿದ್ದಾರೆ, ಕೆಲವು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಕೆಲವು ಜನ ಮಂತ್ರಿಗಳಾಗಿದ್ದಾರೆ. ಇದು ಇಲ್ಲ ಅಂದ್ರೆ ಏನೂ ಇರ್ತಿದ್ದಿಲ್ಲ. 21 ವರ್ಷದ ಮಕ್ಕಳಿಗೆ ಅವರ ವಯಸ್ಸು ಓಟ್ ಕೊಡ್ತಕ್ಕಂತದ್ದಿದ್ರೆ 18 ವರ್ಷಿಗೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ, ರಾಜೀವ್ ಗಾಂಧಿ ಅವರು. ಇವತ್ತು ಹೆಣ್ಣುಮಕ್ಕಳಿಗೆ ಅಧಿಕಾರ ಕೊಟ್ಟಿದ್ದು ವೋಟಿಂಗ್ ಅಧಿಕಾರ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಮುನ್ಸಿಪಾಲ್ಟಿಯಲ್ಲಿ ಯಾರು ಮಾಡಿದ್ದು? ಇದು ಕಾಂಗ್ರೆಸ್ ಮಾಡಿದ್ದು. ಇವು ಎಲ್ಲ ಬಿಜೆಪಿದವ್ರಿಗೆ ಕಾಣೋದಿಲ್ಲ, ಮತ್ತು ಕೆಲವು ಜನ ಕುರುಡ್ರಿದ್ದಾರೆ, ಅವ್ರು ನೋಡೋದೇ ಇಲ್ಲ ಇವೆಲ್ಲ. ಅರೆ, ಇಷ್ಟೆಲ್ಲ ಮಾಡಿದ್ದು ನಾವು, ನೀವು ಏನು ಮಾಡಿರಿ ಏನು ಮಾಡಿರಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ, ಸ್ವಲ್ಪ ನೀವು ಹಿಂದಿನ ಕಾರ್ಯಕ್ರಮಗಳು ನೋಡಿ, ಇವು ಅನೇಕ ಕಾರ್ಯಕ್ರಮಗಳು ನೋಡಿ ನಿಮಗೆ ಗೊತ್ತಾಗ್ತದೆ. ನೀವು ಈ ದೇಶಕ್ಕೆ ವೋಟಿಂಗ್ ಪವರೇ ಕೊಡಬಾರ್ದು ಅಂತಕ್ಕಂಥವ್ರು ಇದ್ರು ಕೆಲವು. ಬಡವರಿಗೆ ಕೊಡಬಾರ್ದು, ರೈತರಿಗೆ ಕೊಡಬಾರ್ದು, ಹಿಂದುಳಿದವ್ರಿಗೆ ಕೊಡಬಾರ್ದು, ಮತ್ತು ಶೆಡ್ಯೂಲ್ ಕಾಸ್ಟ್ ಜನರಿಗೆ SC ST ಕೊಡಬಾರ್ದು ಅಂತಿತ್ತು. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಇಲ್ಲ ಇದು ಸಾಧ್ಯ ಇಲ್ಲ, ಅಡಲ್ಟ್ ಫ್ರಾಂಚೈಸ್ ಆಗಲೇಬೇಕು, ಕಸ ಗೂಡ್ಸೋವನಿಗೆ ನೀವು ಒಂದೇ ಓಟು, ಅತ್ಯಂತ ಶ್ರೀಮಂತ ಯಾರು ಟಾಟಾ ಬಿರ್ಲಾ ಅಥವಾ ಅದಾನಿ ಅಂಬಾನಿ ಇರಲಿ, ಅವರಿಗೂ ಒಂದೇ ಓಟು. ಇದು ನಾವು ತಂದು ಕೊಟ್ಟಿದ್ದು. ಇದು ಇರದೆ ಹೋಗಿದ್ರೆ ಯಾರು ಇವತ್ತು ನಿಮ್ಮನ್ನು ಕೇಳ್ತಾ ಇರಲಿಲ್ಲ. ಬಂಧುಗಳೇ, ಇವತ್ತು ಅನೇಕ ಕಾರ್ಯಕ್ರಮ, ಈಗ 5 ಗ್ಯಾರಂಟಿಯಲ್ಲಿ 4 ಗ್ಯಾರಂಟಿ ಅಂತೂ ಆಗಿವೆ. ಇನ್ನು ಉಳು 1 ಗ್ಯಾರಂಟಿ ಆಟೋಮ್ಯಾಟಿಕ್ಲಿ ಈಗ ಮುಂದೆ ಉಡೆ ಕೊಡ್ತಾರೆ. ಅದಕ್ಕಾಗಿ ಇಂಥ ಕೆಲಸವನ್ನು ಮಾಡಿದಂಥ ಸರ್ಕಾರ, ಮತ್ತು ಎರಡನೇದಾಗಿ ನಮ್ಮ ಏನು ದೊಡ್ಡ ದೊಡ್ಡ ಡ್ಯಾಮ್ಗಳು, ದೊಡ್ಡ ದೊಡ್ಡ ನಮ್ಮ ರಸ್ತೆಗಳು ಅಥವಾ IIT, AIIMS, ಮೆಡಿಕಲ್ ಕಾಲೇಜ್, ಇವೆಲ್ಲ ಮಾಡಿದ್ದು ನಮ್ಮ ಕಾಲದಲ್ಲಿ ನಮ್ಮವ್ರು ಮಾಡಿದ್ದು. ಆದರೂ ಇವು ಪ್ರತಿಯೊಂದಕ್ಕೂ ಕೂಡ ನಮಗೆ ಲೆಕ್ಕ ಕೊಡ್ರಿ, ನೀವೇನು ಮಾಡಿರಿ, ದೇಶ ಹಾಳು ಮಾಡಿರಿ. ಅರೆ, ದೇಶ ನೀವು ಹಾಳು ಮಾಡ್ತಾ ಇದ್ದೀರಿ, ದೇಶ ಒಡಿಬೇಕು ಅಂತ ನಿಮ್ಮ ಪ್ರಯತ್ನ ಇದೆ. ನಮ್ಮದು ದೇಶ ಜೋಡೋ ಅಂತ ಹೇಳ್ತೇವೆ, ನೀವು ದೇಶ ತೋಡೋ ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ಬಂಧುಗಳೇ, ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ ನಮಗಿದೆ. ಈ ಒಂದು ಯಾವುದೇ ಇರಲಿ, ನಾನು ಚುನಾವಣೆ ಅಂತ ಹೇಳೋದಿಲ್ಲ, ನೀವೆಲ್ಲರೂ ಒಕ್ಕಟ್ಟಾದರೆ, ಇವತ್ತು ಏನು ಒಂದು ಫ್ಯಾಸಿಸ್ಟ್ ಗೌರ್ಮೆಂಟ್ ಇದೆ, ಏನಿದು ಡಿಕ್ಟೇಟರ್ಶಿಪ್ ಗೌರ್ಮೆಂಟ್ ಇದೆ, ಇದಕ್ಕೆ ನೀವೆಲ್ಲರೂ ಕೂಡ ಒದ್ದೋಡಿಸ್ಬೋದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಇದು ನಿಮಗೆ ಧೈರ್ಯ ಬರಬೇಕು, ಇದು ಬಹಳ ಮುಖ್ಯ. ಅದಕ್ಕೆ ತಾವೆಲ್ಲರೂ ಕೂಡ ಧೈರ್ಯ ತಂದುಕೊಂಡು ಈ ಸಂವಿಧಾನ ಉಳಿಸ್ತೀರಿ, ಪ್ರಜಾಪ್ರಭುತ್ವ ಉಳಿಸ್ತೀರಿ ಅಂಥೇಳಿ ಕೇಳಿಕೊಂಡು ಇವತ್ತು ನನಗೆ ಇಲ್ಲಿ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ಕಾರದ ಮುಖ್ಯಸ್ಥರಾದ ಸಿದ್ದರಾಮಯ್ಯನವರಿಗೂ, ಶಿವಕುಮಾರ್ ಅವರಿಗೂ, ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮಂತ್ರಿಮಂಡಲದ ಸದಸ್ಯರು, ಮತ್ತು ಅನೇಕ ನಮ್ಮ ಹಿರಿಯ ಕಿರಿಯ ಅಧಿಕಾರಿಗಳು ಮತ್ತು ಅನೇಕ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಹಲವು ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರ ನಿಮ್ಮ ಜೊತೆಗಿದೆ ಎಂದು ತಿಳಿಸಿದ್ದಾರೆ. ನಾನು ಒಂದು ಧ್ವನಿ ಎತ್ತೇನೆ, ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು.
ಜೈ ಹಿಂದ್. ಏನ್ರಿ ಅಟ್ಲೀಸ್ಟ್ ಅಕ್ಕಿ ಫ್ರೀ, ದುಡ್ಡು ಫ್ರೀ, ಬಸ್ ಫ್ರೀ ಇದೆಲ್ಲ ಆಗದ ಅಂತೂ ಜೋರು ಬರ್ತಾ ಇಲ್ಲ ನಿಮ್ಗೆ. ಜೈ ಹಿಂದ್ ಜೈ ಹಿಂದ್. ಇಷ್ಟು ಮಾತ್ರ ಹೇಳಿ ನಿಮಗೆಲ್ಲ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಜೈ ಹಿಂದ್. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅನಂತ ಅನಂತ ವಂದನೆಗಳು ತಮ್ಮ ಮಾತುಗಳಿಗಾಗಿ. ಕೆಲವೇ ಸಮಯದಲ್ಲಿ ಸಮಾರಂಭಕ್ಕೆ ನಾವು ಮಂಗಳ ಹಾಡ್ತಿದ್ದೇವೆ, ಹಾಗಾಗಿ ದಯಮಾಡಿ ನಮ್ಮೊಟ್ಟಿಗೆ ಇರಬೇಕಾಗಿ ಕೋರಿಕೆ. ಮಹತ್ವಾಕಾಂಕ್ಷೆಯ ಯೋಜನೆ, ಮಹತ್ತರವಾದ ಆಶಯ, ಈ ನಿಟ್ಟಿನಲ್ಲಿ ಅವರ ನುಡಿಗಳನ್ನು ಆಲಿಸುವ ಅವಕಾಶ ಲಭ್ಯವಾಗಿದೆ. ಅತ್ಯಂತ ಗೌರವದೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು. ಬಂಧುಗಳೇ, ಸ್ವಾಗತಿಸಿ ಶ್ರೀ ಸಿದ್ದರಾಮಯ್ಯ ಅವರನ್ನು.